ಮಂಡ್ಯದ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಸೀದಿ ತೆರವುಗೊಳಿಸಿ ಹಿಂದೂಗಳಿಗೆ ನೀಡುವಂತೆ ಆಗ್ರಹಿಸಲಾಗಿದೆ। ಮಸೀದಿ ಜಾಗ ಹಿಂದೂಗಳ ವಶಕ್ಕೆ ನೀಡುವಂತೆ ಪಿಐಎಲ್ ದಾಖಲಿಸಲಾಗಿದೆ। ಹೈಕೋರ್ಟ್ ಗೆ ಪಿಐಎಲ್ ದಾಖಲಿಸಿದ ಹನುಮ ಭಕ್ತರು ಮಂಡ್ಯದ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಸೀದಿ ತೆರವುಗೊಳಿಸಿ ಹಿಂದೂಗಳಿಗೆ ನೀಡುವಂತೆ ಆಗ್ರಹಿಸಲಾಗಿದೆ। ಇನ್ನು ಮಸೀದಿ ಜಾಗ ಹಿಂದೂಗಳ ವಶಕ್ಕೆ ನೀಡುವಂತೆ ಪಿಐಎಲ್ ದಾಖಲಿಸಲಾಗಿದೆ। ಹೈಕೋರ್ಟ್ ಗೆ ಪಿಐಎಲ್ ದಾಖಲಿಸಿದ ಹನುಮ ಭಕ್ತರು ಹೀಗಾಗಿ ಕೇಸ್ ಗೆಲ್ಲಿಸಿ ಕೊಡುವಂತೆ ಹನುಮ ಭಕ್ತರು ಪೂಜೆಯನ್ನ ಸಲ್ಲಿಸಿದ್ದಾರೆ। ಜಿಲ್ಲೆಯ 150ಕ್ಕೂ ಹೆಚ್ಚು ಹನುಮ ಭಕ್ತರಿಂದ ವಿಶೇಷ ಹರಕೆಯನ್ನ ಮಾಡಲಾಯಿತು। ಇನ್ನು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮುಂದೆ ಪಿಐಎಲ್ ಅರ್ಜಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಲಿದ್ದಾರೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ। ರಾಘವೇಂದ್ರ, ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದೂಗಳಿಗೆ ಕೊಡಬೇಕು ಅಂತ ಪಿಐಎಲ್ ಕೂಡ ದಾಖಲಿಸಲಾಗಿದೆ। ಆ ಕೇಸ್ ಗೆಲ್ಲಬೇಕು ಅಂತ ಹನುಮ ಭಕ್ತರು ಪೂಜೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್। ಎಸ್ ಮಧುಮಲ, ಏನೀಗಾಗಲೇ ಕೂಡ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳು ಒಂದು ಈ ಒಂದು ಮಸೀದಿ ಜಾಗವನ್ನ ನಮ್ಮ ದೇವಾಲಯಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಈಗಾಗಲೇ ಕೂಡ ಹೈಕೋರ್ಟ್ ನಲ್ಲಿ ಒಂದು ಪಿಐಎಲ್ ಅನ್ನ ದಾಖಲು ಮಾಡಿದ್ದಾರೆ। ಇದರ ಬೆನ್ನಲ್ಲೇ ಇದೀಗ ಆ ಒಂದು ಪಿಐ ನಲ್ಲಿ ದೇವರೇ ಈ ಒಂದು ಕುದ್ದು ಈ ಕೇಸನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಈಗ 150ಕ್ಕೂ ಹೆಚ್ಚು ಹನುಮ ಭಕ್ತರು ಈಗ ಒಂದು ಹರಕೆಯನ್ನು ಹೊತ್ತು ಏನೋ ಒಂದು ದೇವಸ್ಥಾನ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣದಲ್ಲಿ, ಅಲ್ಲೇ ಒಂದು ಆ ಪಿಐಎಲ್ ಅನ್ನ ಇಟ್ಟು ಈಗ ಪೂಜೆ ಸಲ್ಲಿಸಲಿಕ್ಕೆ ಅಂತ ಹೇಳಿ ಮಂಡ್ಯದಿಂದ ಬೈಕ್ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ದಾರೆ। ಬೆಳಿಗ್ಗೆ 11 ಗಂಟೆಗೆ ಕಲ್ಲಳ್ಳಿಯ ಆಂಜನೇಯ ಸ್ವಾಮಿ ದೇವಾಲಯದಿಂದ ಒಂದು ಬೈಕ್ ಜಾಥಾವನ್ನ ಮಾಡುವ ಮೂಲಕ ಶ್ರೀರಂಗಪಟ್ಟಣಕ್ಕೆ ಬಂದು ಆ ಶ್ರೀರಂಗಪಟ್ಟಣದಲ್ಲಿ ಏನು ಮೂಲ ಆಂಜನೇಯ ದೇಗುಲ ಇದೆ ಆ ಆಂಜನೇಯ ದೇಗುಲದಲ್ಲಿ ಆ ಒಂದು ಪಿಐಎಲ್ ಅರ್ಜಿಯನ್ನ ಇಟ್ಟು ಆ ಕೇಸನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಈಗ ಅರಕೆಯವನ್ನು ಹೊತ್ತು ಪೂಜೆ ಸಲ್ಲಿಸುವ ಕಾರ್ಯವನ್ನು ಈಗ ಹಿಂದೂಪರ ಸಂಘಟನೆಗಳು ಮಾಡ್ತಿರುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯದ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಸಲ್ಲಿಸಿರುವಂತಹ ಪಿಐಎಲ್ ಕೇಸ್ ಗೆಲ್ಲಬೇಕು ಅಂತ ಹನುಮ ಭಕ್ತರು ಪೂಜೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮುಂದೆ ಪಿಐಎಲ್ ಅರ್ಜಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಟಿಪ್ಪು ಆಡಳಿತದ ವೇಳೆ ಕೋಟೆ ಆಂಜನೇಯ ದೇವಾಲಯವನ್ನು ಮಸೀದಿ ಮಾಡಲಾಗಿದೆ. ಜಾಮಿಯಾ ಮಸೀದಿಯಲ್ಲಿ ಹಿಂದೂ ದೇವರ ಕುರುಹುಗಳಿವೆ, ಹಾಗಾಗಿ ಕೂಡಲೇ ಜಾಮಿಯಾ ಮಸೀದಿಯನ್ನು ತೆರವುಗೊಳಿಸಬೇಕು, ಪವಿತ್ರ ಕಲ್ಯಾಣಿಯಲ್ಲಿ ತೀರ್ಥಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಬೇಕು, ಹನುಮನ ಪೂಜೆಗೆ ಅನುವು ಮಾಡಿಕೊಡಬೇಕು ಅಂತ ಏನು ಬಜರಂಗ ಸೇನೆ ಕಾರ್ಯಕರ್ತರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಈಗ ಏನು ಸಲ್ಲಿಸಿರುವಂತಹ ಪಿಐಎಲ್ ಹಿಂದೂಗಳಿಗೆ ಕೊಡಬೇಕು ಅಂತ ಸಲ್ಲಿಸಿರುವಂತಹ ಪಿಐಎಲ್ ಕೇಸ್ ಗೆಲ್ಲಬೇಕು ಅಂತ ಹನುಮ ಭಕ್ತರು ಪೂಜೆಯನ್ನ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.